ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಿರುವಂತಹ ಜಟಾಪಟಿ ಸದ್ಯ ಯಾವ ತಿರುವನ್ನ ಪಡ್ಕೊಳ್ತಾ ಇದೆ ಕೊನೆಗೂ ಪಟ್ಟು ಬಿಡದೆ ಸತೀಶ್ ಜಾರಕಿಹೊಳಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಾಸ್ಟರ್ ಸ್ಟ್ರೋಕ್ ಒಂದು ಕಾದಿದೆ ಅಂತ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಡಿಕೆ ಮೂಲಕವೇ ಪಾಸ್ ಮಾಡಿಸ್ಕೊಂಡ್ರ ಹೆಸರನ್ನ ಡೆಲ್ಲಿಗೆ ಹೊರಟಿದ್ದ ಡಿ ಕೆ ಯಾಕೆ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಅನ್ನೋದು ಗೊತ್ತು ಇಷ್ಟು ದಿನ ಆಗಿರೋ ಬೆಳವಣಿಗೆ ಈ ಭೇಟಿಯಲ್ಲಿ ಸತೀಶ್ ಜಾರಕಿಹೊಳಿ ತಾವು ಅಂದುಕೊಂಡಿದ್ದೊಂದನ್ನು ಓಕೆ ಮಾಡಿಸ್ಕೊಂಡ್ರ ಪಟ್ಟು ಬಿಡದೆ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಸದ್ಯ ನಾನಾ ನೀನಾ ಜಟಾಪಟಿ ನಡೀತಾ ಇದೆ ಯಾರಿಗೆ ಯಾರು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಆಗ್ತಿದೆ ಹೈಕಮಾಂಡ್ ಎದುರು ಹೌದಾ ಡಿ ಕೆ ಶಿವಕುಮಾರ್ ಅವರೇ ಗ್ರೇಟಾ ಅವರೇ ಅಲ್ಟಿಮೇಟಾ ನಾವೇನು ಅಲ್ವಾ ಹಾಗಾದ್ರೆ ನಮ್ಮ ದಾರಿ ನಾವು ನೋಡ್ಕೊಳ್ಳೋದು ಅನ್ನೋ ಮಟ್ಟಿಗೆ ಸಂದೇಶ ಬೇರೆ ಬೇರೆ ಕಡೆಯಿಂದ ರವಾನೆ ಆಯಿತು ಪಕ್ಷ ಈ ರೀತಿ ಜಟಾಪಟಿಯಿಂದ ಲೋಕಸಭರದಲ್ಲಿ ಕಳ್ಕೊಳ್ಳೋಕೆ ರೆಡಿ ಇಲ್ಲ ಹಾಗಾಗಿ ತಕ್ಷಣಕ್ಕೆ ಮದ್ದು ಅರಿಯೋದಕ್ಕೆ ಈಗ ಎಂಟ್ರಿ ಕೊಟ್ಟಿದೆ ಅವತ್ತು ಉಸ್ತುವಾರಿ ಬಂದಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಡೆಲ್ಲಿಗೆ ಬುಲಾವ್ ದಿಢೀರಂತ ಈ ಹೊತ್ತಲ್ಲಿ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬಂದ್ರು ಡಿ ಕೆ ಶಿವಕುಮಾರ್ ಅಚ್ಚರಿ ನೇರ ನೇರ ಮಾತಿನ ಚಕಮಕಿ ಆಯ್ತಲ್ವಾ ಹೌದು ಡಿ ಕೆ ಶಿವಕುಮಾರ್ ಅವರು ವಿರುದ್ಧ ಒಂದಿಷ್ಟು ಅಸಮಾಧಾನಗಳಿವೆ ಡಿಫ್ರೆನ್ಸ್ಗಳಿವೆ ಅಂತೆಲ್ಲ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳಿದ್ದನ್ನು ನೋಡಿದೀವಿ ನಾವು ಸಿ ಎಂ ಚೇಂಜ್ ಸಮರಾನು ಓಪನ್ ಆಗಿ ನಡೆದಿದೆ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಾರಕಿಹೊಳಿ ಹುಡ್ಕೊಂಡು ಮನೆಗೆ ಬರುವಂತಹ ಅನಿವಾರ್ಯತೆ ಹೈಕಮಾಂಡ್ನ ಕಠಿಣ ಸಂದೇಶದಿಂದ ಎದುರಾಯ್ತು ಈ ಭೇಟಿಯಲ್ಲಿ ರಾಜಕೀಯ ಚರ್ಚೆ ಆಯಿತು ಹೌದು ಅಧ್ಯಕ್ಷರ ನೇಮಕದ ಕುರಿತು ಪಕ್ಷದ ಸಂಘಟನ ಬೇರೆ ಬೇರೆ ಹಂತದಲ್ಲಿ ಅವರು ಹೇಳಿದ್ದು ಲೋಕಸಭೆ ನಿಗಮ ಮಂಡಳಿ ಕಾರ್ಯಾಧ್ಯಕ್ಷರ ಬದಲಾವಣೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ ಕಾರ್ಯಾಧ್ಯಕ್ಷರಿಗೆ ನಾಲ್ಕು ಜನ ಚೇಂಜ್ ಆಗ್ತಾರೆ ಯಾಕಂದರೆ ಸಚಿವರಾಗಿರೋರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಎಲ್ಲ ನಿಭಾಯಿಸೋಕ್ಕಾಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಒಬ್ಬರಲ್ವ ಪೈಕಿ ಸೊ ಆ ಜಾಗಕ್ಕೆ ಯಾರು ತಾನಿದ್ದ ಜಾಗಕ್ಕೆ ತಾನು ಹೇಳಿದವರೇ ಬರಬೇಕು ಅನ್ನೋದು ಅವ್ರ ಹಠ ಇದೆ ಅಷ್ಟು ಹಾಗಾದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ ಪಕ್ಷ ಸಂಘಟನೆಯಲ್ಲಿ ಕಾರ್ಯಾಧ್ಯಕ್ಷ ಅಂತ ಕೂರಿಸಿ ನಮ್ಮ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ ಅನ್ನೋದು ಅವರ ಅಸಮಾಧಾನಕ್ಕೆ ಒಂದು ಕಾರಣ ಹೌದು ಸೊ ಈಗ ಹೊಸ ದಾಳ ಮಹಿಳಾ ಕಾರ್ಯಾಧ್ಯಕ್ಷರೊಬ್ಬರು ಆಗಲೇಬೇಕು ಅಂತ ಅದು ಕೂಡ ಬೆಳಗಾವಿಯಿಂದ ಅದು ಅಂಜಲಿ ನಿಂಬಾಳ್ಕರ್ ಅಂತ ಈ ಹಿಂದೆನೆ ಚರ್ಚೆಯಾಗಿದೆ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಬಹುತೇಕ ಫೈನಲ್ ಆಯ್ತಾ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಇದಕ್ಕೆ ಒಪ್ಕೊಳ್ಬೇಕಾಯ್ತು ಮಾತಾಡಿದ್ದಾರೆ ಸಂಘಟನೆ ಬಗ್ಗೆ ಎಂ ಪಿ ಚುನಾವ ಬಗ್ಗೆ ಬರುವಂತ ಕೆಲವು ಅಧ್ಯಕ್ಷಗಳನ್ನ ಬದಲಾವಣೆ ಮಾಡಬೇಕಿದೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಅದು ಡಿಸ್ಕಶನ್ ಅಲ್ಲಿದೆ ಜಿಲ್ಲಾ ಅಧ್ಯಕ್ಷ ಬಗ್ಗೆ ಡೆಲ್ಲಿ ಹೋಗು ಅಂತ ಹೇಳಿದ್ರೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರೆ ಯಾವ ತರ ಒಂದು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವೇಗಕ್ಕೆ ಬ್ರೇಕ್ ಹಾಕೋದು ಮತ್ತೊಬ್ಬ ಮಹಿಳಾ ನಾಯಕಿಗೆ ಬಲ ತುಂಬುವ ಮೂಲಕ ಮತ್ತೊಂದು ಬೆಳಗಾವಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ಪಕ್ಷದಲ್ಲಿ ಅನ್ನೋದು ಲೋಕ ಸಮರದಲ್ಲಿ ಅನುಕೂಲ ಆಗತ್ತೆ ಅದರಲ್ಲೂ ಮಹಿಳೆಗೆ ಅವಕಾಶ ಸಿಕ್ಕಿದೆ ಅನ್ನೋದು ಮತ್ತಷ್ಟು ಬಲವನ್ನು ತಂದುಕೊಡುತ್ತೆ ಈ ರೀತಿ ತನ್ನ ಹಿಡಿತಾ ಇರುವಂತಹ ಪ್ರದೇಶದಲ್ಲಿ ಮತ್ತಷ್ಟು ಬಲ ಹೆಚ್ಚಿಸಿಕೊಳ್ಳೋದು ಪಕ್ಷದಲ್ಲಿ ತಾನಂದುಕೊಂಡಂಗೆ ನಡೆಸೋದು ಎರಡು ವಿಚಾರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಉರುಳಿಸಿರುವ ದಾಳ ಯಶಸ್ವಿಯಾಗಿದೆಯಾ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಈಗ ಒಬ್ಬರು ಮಹಿಳಾ ಕಾರ್ಯಾಧ್ಯಕ್ಷೆ ಇರಲಿ ಅನ್ನೋದನ್ನ ತಳ್ಳಿ ಹಾಕೋದಕ್ಕಂತೂ ಆಗಲ್ಲ ಯಾಕಾಗಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ ಸೊ ಹೈಕಮಾಂಡ್ ಕೂಡ ಸಿದ್ದು ಕ್ಯಾಂಪ್ನ ಅಂಜಲಿ ನಿಂಬಾಳ್ಕರ್ಗೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಎಲ್ಲ ಸಾಧ್ಯತೆಗಳಿವೆ ಈಗ ಬಿಗ್ ಚೇಂಜ್ ಸಿಯಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ನಾಲ್ಕು ಜನ ಹೊಸ ಕಾರ್ಯಾಧ್ಯಕ್ಷ ಆಗ್ತಾರೆ ಯಾರ ಬಣಕ್ಕೆ ಹೈಕಮಾಂಡ್ ಮಣೆ ಹಾಕತ್ತೆ ಬ್ಯಾಲೆನ್ಸ್ ಮಾಡುತ್ತಾ ಅನ್ನೋದೆಲ್ಲ ಕುತೂಹಲ ಇದೆ ಇಲ್ಲಿ ಮಾತ್ರ ಅಲ್ಲ ಬಹಳಷ್ಟು ವಿಚಾರಗಳಲ್ಲಿ ಈಗ ನಿಗಮ ಮಂಡಳಿಲೂ ಅದೇ ಜಟಾಪಟಿ ಸಮರ ಆಗ್ತಾ ಇದೆ ಹೈಕಮಾಂಡ್ ಈ ಬಗ್ಗೆನೂ ಬೆಳಕು ಚೆಲ್ಲತ್ತೆ ಸೊ ಸತೀಶ್ ಜಾರಕಿಹೊಳಿ ತಾನಂದುಕೊಂಡಿದ್ದನ್ನ ಸಾಧಿಸಿದ್ರ ಮೊದಲ ಹೆಜ್ಜೆ ಇಟ್ರ ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಠಕ್ಕರ್ ಕೊಟ್ರ ಅನ್ನುವಂಥ ಪ್ರಶ್ನೆಗೆ ಎದ್ದಿದೆ ಅಂಥದ್ದೊಂದು ದಟ್ಟ ಸಾಧ್ಯತೆಗಳ ಬಗ್ಗೆ ಕೇಳಿ ಬಹುತೇಕ ಗ್ರೀನ್ ಸಿಗ್ನಲ್ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು